ಎಜಿ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಇಲ್ಲ, ಚಾನ್ಸ್ ಇಲ್ಲ. ನೋ ವೇ. ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎಜಿ ಸ್ಟುಡಿಯೋಸ್ ಚಾನೆಲ್ಗೆ. ನಿಮ್ಗೆ ಯಾಕೆ ಬೇಕದು? ಮಿಕ್ಕೊಂಡು ಹೋಗಲ್ಲ. ಸೆಟ್ ಬಂದ್ಮೇಲೆ ನಾನಂತೂ ಏನು ಪ್ರಿಪೇರ್ ಆಗಿರ್ಲಿಲ್ಲ, ಇನ್ಫ್ಯಾಕ್ಟ್ ಇಬ್ರು ಪ್ರಿಪೇರ್ ಆಗಿರ್ಲಿಲ್ಲ. ರೆಡಿ ಆಗಿ ಕ್ಯಾರವನಿಂದ ಆಚೆ ಬಂದಾಗ ಮಾಸ್ಟರ್ ಹರ್ಷ ಮಾಸ್ಟರ್ ನಿಖಿಲ್ ಅವ್ರಿಗೆ ಹಾಗೆ ಒಂದು ಫ್ಲೋ ಅಲ್ಲಿ ಡೈಲಾಗ್ಸ್ ಹೇಳ್ಕೊಂಡು ಬರ್ತಿದ್ರು. ಸೊ ನಾನು ಸ್ವಲ್ಪ ಅಂದ್ರೆ ಸ್ವಲ್ಪ ಆಟಿಟ್ಯೂಡ್ ಅಲ್ಲಿ ಇದ ನಾನು ಮಾಡ್ತೀನಿ ಅನ್ನೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದೆ ಪಾಪ ಅವ್ರಿಗೆ. ಅವರು ಒಂದು ಲುಕ್ ಕೊಟ್ರು, ಎಂತ ಲುಕ್ ಅಂದ್ರೆ ನೋಡೋಣ ನೀವ ನಾವ ಅಂತ. ಐ ಎಮ್ ಲೈಕ್ ಡೈಲಾಗ್ ಹೇಳ್ಕೊಂಡು ಹೇಳಿಕೊಂಡು ಐ ವಾಸ್ ಜಸ್ಟ್ ಲುಕಿಂಗ್ ಅಟ್ ಹಿಮ್. ಅವರ ಒಂದು ಕಾನ್ಫಿಡೆನ್ಸ್ ಮತ್ತೆ ಅವರ ಒಂದು ಡೈಲಾಗ್ ಡೆಲಿವರಿ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ದೆ, ನನಗೆ ಎಲ್ಲೋ ಅಂತೂ ಯಾಕೋ ಈ ಸೀನ್ ತಿನ್ಕೊಳಂಗ್ ಕಾಣಿಸ್ತಾ ಇದಾರೆ ಇವರು ಅಂದ್ಬಿಟ್ಟು ಐ ವಾಸ್ ಇನ್ ಟು ಹಿಸ್ ಎಕ್ಸ್ಪ್ರೆಷನ್ಸ್. ಅವ್ರ ಡೈಲಾಗ್ ಮುಗಿಸಿದ್ ನನಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ. ಅಂಡ್ ನಾನು ಹಂಗೆ ನೋಡಿ ಐ ವಾಸ್ ಬ್ಲೋನ್ ಔಟ್. ಒಂದು ವರ್ಡ್ ಹೇಳಿದ್ರೆ ಅದನ್ನ ಹೇಳಕ್ ಯೂಸ್ ಹೇಳಕ್ ಇಷ್ಟಪಡಲ್ಲ. ಅದು ತುಂಬಾ ಎಷ್ಟು ನ್ಯಾಚುರಲ್ ಆಗಿ ಬಂತು ಅಂದ್ರೆ ಅಲ್ಲಿ ಶಾಕ್ ಆದೆ. ಬಟ್ ಫೈನಲಿ ಕಂಪ್ಲೀಟ್ ಆಯ್ತು ನಮ್ದು ಸೀನ್. ಇಟ್ ವಾಸ್ ವೆರಿ ನೈಸ್ ಅಂಡ್ ಆ ಸೀನ್ ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ತುಂಬಾ ಖುಷಿ ಕೂಡ ಇದೆ. ಅಂಡ್ ಇಲ್ಲಿ ಬಂದ ತಕ್ಷಣ ಐ ಥಿಂಕ್ ತುಂಬಾ ಪಾಸಿಟಿವ್ ವೈಬ್ರೇಷನ್ ಬಂತು. ಅಂಡ್ ಎವ್ರಿಥಿಂಗ್ ಇಸ್ ಸೌಂಡಿಂಗ್ ವೆರಿ ಪಾಸಿಟಿವ್ ಅಂತ ಅನಿಸ್ತಾ ಇದೆ. ಒಂದು 3 ಡೇಸ್ ಬ್ಯಾಕ್ ನಮ್ಮ ಸಾಂಗ್ ಕೂಡ ರಿಲೀಸ್ ಆಯ್ತು. ವಿ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್ ಅಂಡ್ ಒಳ್ಳೊಳ್ಳೆ ರಿವ್ಯೂಸ್ ಕೂಡ ಬಂದಿದೆ ನಮ್ಮ ಸಾಂಗ್ಗೆ. ಅಂಡ್ ಒಂದು ಬೇಜಾರು ಅಂದ್ರೆ ಲಿರಿಕಲ್ ವಿಡಿಯೋ, ಅದು ತುಂಬಾ ಜನ ಕೇಳ್ತಿದ್ದು ಲಿರಿಕಲ್ ವಿಡಿಯೋ ಬಂದ್ಬಿಟ್ಟಿದೆ. ಆಕ್ಚುಲಿ ಕಂಪ್ಲೀಟ್ ವಿಡಿಯೋ ಬಂದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ರಿಯಲಿ ಗುಡ್. ಇನ್ನು ಚೆನ್ನಾಗಿ ಬರುತ್ತೆ. ಸೊ ಎಸ್, ಅಂಡ್ ನಿಜವಾಗ್ಲೂ ಅನೂಪ್ ರೂಬಿನ್ಸ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಗಿವಿಂಗ್ ಸಚ್ ಅ ವಂಡರ್ಫುಲ್ ಟ್ಯೂನ್. ಅಂಡ್ ಸಾಯಿ ಸುಕನ್ಯಾ ಅವರು ಕೂಡ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಅಂಡ್ ಅರ್ಮಾನ್ ಮಾಲಿಕ್ ಅವರು ಐ ಥಿಂಕ್ ಹೀಸ್ ಲೈಕ್ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಸಿಂಗರ್. ಅಂಡ್ ಈ ಸಾಂಗ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅಂಡ್ ನಮ್ಮ ಲಿರಿಕಲ್ ವಿಡಿಯೋದಲ್ಲಿ ಕೆಲವು ಬರುವಂತ ಫೋಟೋಸ್ಗಳೇ ಐ ಥಿಂಕ್ ಅಲ್ಲಿಂದ ತುಂಬಾ ಜನ ಕೇಳ್ತಿದ್ರು ನನಗೆ ಇದು ವಿಡಿಯೋ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ನಾನು ಈ ತರ ಒಂದು ದೊಡ್ಡ ತಂಡ ಒಟ್ಟಿಗೆ ಕೆಲಸ ಮಾಡಿದ್ರು 100% ತುಂಬಾ ಖುಷಿ ಇದೆ. ಅಂಡ್ ಇಷ್ಟು ದೊಡ್ಡ ತಂಡ ಇಟ್ಕೊಂಡು ಎಲ್ರು ಹ್ಯಾಂಡಲ್ ಮಾಡಿ ಪ್ರತಿಯೊಬ್ರು ಲೈಕ್ ಪ್ರತಿಯೊಬ್ಬರಿಗೂ ಡೈರೆಕ್ಟ್ ಮಾಡಿ ಅಷ್ಟು ಪೇಷನ್ಸ್ ನಮ್ಮ ಹರ್ಷ ಮಾಸ್ಟರ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಸ್ ಪೇಷನ್ಸ್. ಅಂಡ್ ವಿ ಆಲ್ ಆರ್ ವೆರಿ ಹ್ಯಾಪಿ ಅಬೌಟ್ ದ ಫಿಲ್ಮ್. ತುಂಬಾ ಒಳ್ಳೆದಾಗ್ಲಿ. ಅಂಡ್ ತುಂಬಾ ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಒಟ್ಟಿಗೆ ಕೆಲಸ ಮಾಡುವಂತ ಆಪರ್ಚುನಿಟಿ ಸಿಕ್ತು ನನಗೆ ಈ ಸಿನಿಮಾದಲ್ಲಿ. ಬಿಕಾಸ್ ರವಿಶಂಕರ್ ಸರ್ ಅವರ ಮಗಳು ಪಾತ್ರ ಮಾಡಿದ್ದೀನಿ. ಅಂಡ್ ಮಧುಜಿ ಶಿಸ್ ಪ್ಲೇಯಿಂಗ್ ಅ ಸೆಕೆಂಡ್ ಟೈಮ್ ಆಸ್ ಮೈ ಮದರ್ ಇನ್ ದ ಫಿಲ್ಮ್. ಈ ಸಿನಿಮಾದಲ್ಲಿ ನಮ್ಮ ತಾಯಿ ಅವರು. ಅಂಡ್ ಶರತ್ ಸರ್ ಒಟ್ಟಿಗೆ ಫಸ್ಟ್ ಟೈಮ್, ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಹಿಮ್. ಜಾಸ್ತಿ ಸೀನ್ಸ್ ಇರಲಿಲ್ಲ ನನಗೆ, ಬಟ್ ಸ್ಟಿಲ್ ಎಸ್ ಕಪಲ್ ಆಫ್ ಸೀನ್ಸ್ ಅಲ್ಲಿ ಐ ಗಾಟ್ ಟು ಮೀಟ್ ಹಿಮ್, ಐ ಗಾಟ್ ಟು ವರ್ಕ್ ವಿತ್ ಹಿಮ್. ಇಟ್ ವಾಸ್ ಅಬ್ಸಲ್ಯೂಟ್ಲಿ ವೆರಿ ನೈಸ್. ಅಂಡ್ ಹೈ ಸರ್, ಹೌ ಆರ್ ಯು? ಅಂಡ್ ಅವರಿಬ್ರು ಲೈಕ್ ಅವರೊಂದು ಸೆಟ್ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಅಮೇಝಿಂಗ್. ಅವರು ನೋಡಕ್ ಅಷ್ಟು ಐ ಥಿಂಕ್ ಪ್ರಾಬಬ್ಲಿ ದೇ ಮಸ್ಟ್ ಬಿ 60+, ಐ ಡೋಂಟ್ ನೋ, ಬಟ್ ದೇ ಆರ್ ವೆರಿ ಯಂಗ್ ನಿಜವಾಗ್ಲೂ. ಲುಕ್ ಅಟ್ ಇಟ್. ಏ ಇಲ್ಲ ಇಲ್ಲ, ಸುಳ್ಳು ಸುಳ್ಳು, ಅಷ್ಟಾಗಿಲ್ಲ ಶರತ್ ಸರ್ಗೆ. ಯಾಕಮ್ಮ ವಯಸ್ಸೆಲ್ಲ ಎಷ್ಟ? ನಾನು ನಿಜವಾಗ್ಲೂ ಹೇಳ್ತೀನಿ, ಬೋಧ ಲೈಕ್ ಸೂಪರ್ ಕೂಲ್. ಅಂಡ್ ಮಾಸ್ಟರ್ ಇಸ್ ಏನ್ ಇಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ಬಿಟ್ಟು ಸಾಕು ಬಂದ್ಬಿಡು. ಯಾಕೋ ಕತೆ ರಿವೀಲ್ ಮಾಡೋ ತರ ಇದೆ ಅಂತ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ಬಿ ಅ ಪಾರ್ಟ್ ಆಫ್ ಸಚ್ ಅ ಬಿಗ್ ಟೀಮ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್ ಅಬೌಟ್ ಇಟ್. ಅಂಡ್ ಎಲ್ರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಸೀತಾರಾಮ ಕಲ್ಯಾಣ. ಥ್ಯಾಂಕ್ಸ್ ಅ ಲಾಟ್.